ಇನ್ನಷ್ಟು ಇಲ್ಲ, ಹೊಸ ಇರೋ ಆಸ್ಪತ್ರೆಗಳನ್ನ ಮೊದಲು ಸುಧಾರಣೆ ಮಾಡ್ಕೊಳ್ಳೋಣ. ಹೊಸ ಆಸ್ಪತ್ರೆ ಕಟ್ಟೋದು ಮುಖ್ಯ ಅಲ್ಲ, ವ್ಯವಸ್ಥೆಗಳು ಚೆನ್ನಾಗಿರಬೇಕು ಮತ್ತು ಇರುವಂಥ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಒಂದು ಸೇವೆ ಮತ್ತು ಚಿಕಿತ್ಸೆ ನೀಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದನ್ನು ನೋಡಿ ನಾನೀಗ ಬಂದು ಎಲ್ಲ ಪರಿಶೀಲನೆ ಮಾಡ್ತೀನಿ ಇವಾಗ ಹೇಗಿದೆ ಅಂತ, ಮುಂದೆ ಇನ್ನು ಏನೇನು ಮಾಡಬೇಕು ಅಂತ ಅದನ್ನೆಲ್ಲವನ್ನು ಕೂಡ ನಾನು ನೋಡ್ಕೊಂಡು ಆಮೇಲೆ ನಂತರ ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತೀನಿ. ಈಗ ಕೆ ಆರ್ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರ್ತದೆ, ನನ್ನ ಇಲಾಖೆಗೆ ಬರೋದಿಲ್ಲ. ಅಲ್ಲಿ ನಾನು ಇವತ್ತು ಭೇಟಿ ಕೊಡ್ತಾ ಇರೋದು, ಅಲ್ಲಿ ಒಂದು ವ್ಯವಸ್ಥೆ ಏನು ಟೆಲಿ ಹಬ್ಬಿನ ಒಂದು ವ್ಯವಸ್ಥೆಯನ್ನು ನೋಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಅದಕ್ಕೆ ಮಾತ್ರ ಹೋಗ್ತಾ ಇದ್ದೀನಿ. ನಮಗೆ ಬರುವಂಥದ್ದು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳು ಮತ್ತು ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಾಮೂಹಿಕ ಆರೋಗ್ಯ ಕೇಂದ್ರಗಳು, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳು ಇವೆಲ್ಲ ನಮಗೆ ಬರ್ತದೆ. ಸೊ ಅದನ್ನು ಮುಂದಿನ ದಿವಸಗಳಲ್ಲಿ ಏನೇನು ಮಾಡಬೇಕು ಅಂತ ನಾವೆಲ್ಲ ಈಗ ಆಗಲೇ ಯೋಚನೆಗಳು ಮಾಡ್ತಾ ಇದ್ದೀವಿ. ಈಗ ಅದನ್ನು ಮುಖ್ಯವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ನನಗೆ ನನ್ನ ವ್ಯಾಪ್ತಿಗೆ ಬರ್ತದೆ. ಇಲ್ಲ, ಈಗ ಹಿಂದೆ ನನಗೆ ಗೊತ್ತಿರುವ ಹಾಗೆ ಅಧಿಕಾರಿಗಳು ಕೇಳ್ತೀನಿ, ಡಾಕ್ಟರ್ಸು ಅವ್ರಿಗೆ ನಮ್ಮ ಒಂದು ಏನು ಆಸ್ಪತ್ರೆಯಲ್ಲಿ ಕರ್ತವ್ಯ ಆದ ನಂತರ ಅವ್ರಿಗೆ ಪ್ರತ್ಯೇಕವಾಗಿ ಅವ್ರದ್ದೇ ಆಗಿರತಕ್ಕಂಥ ಪ್ರಾಕ್ಟೀಸ್ ಮಾಡಿದ್ರೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ, ಮಾಡಿಕೊಟ್ಟಿಲ್ಲ ಅಂತೇನಲ್ಲ. ಈಗ ಅದ್ರ ಬಗ್ಗೆ ನಾವು ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕೆಂದರೆ ಅವಾಗ ಹಿಂದೆ ವೈದ್ಯರ ಕೊರತೆ ಭಾಳ ಇತ್ತು. ಸೊ ಡಾಕ್ಟರ್ಗಳು ಸ್ವಲ್ಪ ಸಮಯಕ್ಕಾದರೂ ಬರಲಿ ಅಂತೇಳಿ ಅವ್ರಿಗೆ ಈ ಫ್ರೀಡಮನ್ನು ಕೊಟ್ಟು ನಮ್ಮ ಸರ್ಕಾರ ಸೇವೆಯಲ್ಲೂ ಕೂಡ ಕೆಲಸ ಮಾಡಲಿ, ತದನಂತರ ಅವ್ರದ್ದು ಏನಾದರೂ ವೈಯಕ್ತಿಕ ಇದ್ದರೆ ಮಾಡೋದಕ್ಕೆ ಅಂತ ಒಂದು ಅವ್ರಿಗೆ ಅಲೋ ಮಾಡಿದರು. ಆದರೆ ಈಗ ಅದರಿಂದ ಆಗ್ತಾ ಇರ್ತಕ್ಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಆ ಒಂದು ತೀರ್ಮಾನದ ಬಗ್ಗೆ ಪುನರ್ ಪರಿಶೀಲನೆ ಮಾಡತಕ್ಕಂಥ ಅವಶ್ಯಕತೆ ಇದೆ ನಾನಂತೂ ಅಂದ್ಕೊಂಡಿದ್ದೇನೆ. ಅದು ನಮ್ಮ ಇಲಾಖೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಹೌದು ಸರ್ಕಾರಿ ಸೇವೆಯಲ್ಲ, ನಾವು ಕಾಂಟ್ರಾಕ್ಟ್ ಮೇಲೆ ತಗೊಳ್ತೀವಲ್ಲ, ಸರ್ಕಾರಿ ಸೇವೆಯಲ್ಲಿರೋರು ಅವ್ರು ಸರ್ಕಾರಿ ಕೆಲಸ ಮಾತ್ರ ಮಾಡಬೇಕು. ಕಾಂಟ್ರಾಕ್ಟಲ್ಲಿ ತುಂಬ ಜನ ಇದಾರಲ್ಲ, ಆ ನಿಟ್ಟಿನ ಚಿಂತನೆ ಮಾಡ್ತಾ ಇದ್ದೀವಿ. ಅಂದರೆ ಈಗ ಅವ್ರಿಗೆ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ಅದಕ್ಕೋಸ್ಕರ ಅದನ್ನು ಈಗ ಕೆಲವು ಸಮಸ್ಯೆಗಳಾಗ್ತಾ ಇದೆ, ಅದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಉದ್ದೇಶದಿಂದ ಯಾರು ಡಾಕ್ಟರ್ಗಳು ನಮ್ಮಲ್ಲಿದ್ದರೆ ಅವರಿಗೆ ಬೇರೆ ಕಡೆ ಅವ್ರ ಸೇವೆ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಗಂಭೀರವಾಗಿ ನಾವು ಈಗ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ, ತೀರ್ಮಾನ ಮಾಡೋದಕ್ಕೆ ಅಂತ. ಹೌದು, ನಮ್ಮಲ್ಲಿರೋ ಡಾಕ್ಟರ್ಸ್ ಪೂರ್ತಿ ಅವ್ರ ಪೂರ್ತಿ ಅವಧಿ ನಮ್ಮಲ್ಲೇ. ಹಾಂ ಹೇಳಿಪ್ಪ. ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದೆ ಮತ್ತು ಅದರಲ್ಲಿ ವಿಶೇಷವಾಗಿ ಅರವೈದ್ಯಕೀಯ ಸಿಬ್ಬಂದಿ ಏನಿದೆ, ಈ ಟೆಕ್ನಿಷಿಯನ್ಗಳು, ಸ್ಟಾಫ್ ನರ್ಸ್ಗಳು, ಇಂಥ ಒಂದು ಗ್ರೂಪ್ ಡಿ ಎಂಪ್ಲಾಯೀಸು, ಇವರಲ್ಲಿ ಭಾಳ ಕೊರತೆ ಇದೆ. ಅದನ್ನು ಯಾವ ರೀತಿಯಾಗಿ ನೀಗಿಸಬೇಕು ಅಂತ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಅದನ್ನು ಮುಂದಿನ ದಿವಸಗಳಲ್ಲಿ ಸೂಕ್ತವಾದ ತೀರ್ಮಾನ ತಗೊಳ್ತಾ ಇದ್ದೀವಿ. ತಾಳಪ್ಪ, ಯಾರು ಇನ್ನೊಬ್ರು ಕೇಳಿ. ನಾನು ಈಗ ಅದ್ರ ಬಗ್ಗೆ ಸರ್ಕಾರಕ್ಕೆ ಬರೆದಿದ್ದೆ, ಮರು ತನಿಖೆ ಮಾಡುವಂಥ ಅವಶ್ಯಕತೆ ಇದೆ ಅಂತ. ಸರ್ಕಾರ ಈಗ ನಮಗೆ ಮತ್ತೆ ವಾಪಸ್ ಬರ್ತ್ ಕಳಿಸಿದ್ದಾರೆ, ಅಂದರೆ ನಮ್ಮ ಡಿ ಪಿ ಆರ್ ಕಳಿಸಿದ್ದೆ, ಅವ್ರು ಮತ್ತೆ ಬರ್ತ್ ಕಳಿಸಿದ್ರೆ ನೀವು ಚಾರ್ಜಸ್ನ ಫ್ರೇಮ್ ಮಾಡಿ ಅಂತ. ಸೊ ಈಗ ನಾವು ಚಾರ್ಜಸ್ಸನ್ನು ಫ್ರೇಮ್ ಮಾಡ್ತಾ ಇದ್ದೀವಿ. ಫ್ರೇಮ್ ಮಾಡಿಬಿಟ್ಟು ನಾವು ಆ ಒಂದು ಏನು ಚಾರ್ಜಸ್ ಇದೆ ಅದರ ಅಡಿಯಲ್ಲಿ ತನಿಖೆ ಆಗ್ತಕ್ಕಂಥದ್ದಕ್ಕೆ ನಾವು ಆದೇಶ ಮಾಡ್ತಾ ಇದ್ದೀವಿ. ಮರು ತನಿಖೆ ಮಾಡಬೇಕು ಅಂತಲೇ ನಮ್ಮ ಅಭಿಪ್ರಾಯ. ಆ ಮರು ತನಿಖೆ ಯಾವ ರೀತಿಯಾಗಿ ಆಗಬೇಕು ಅಂತ ನೀವು ಸ್ಪಷ್ಟವಾಗಿ ಚಾರ್ಜಸ್ಸನ್ನು ನೀವು ಮಂಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ನಮ್ಗೆ ಹೇಳಿದೆ. ಅದರಿಂದ ಅದನ್ನು ಕೂಡ ಈಗ ರೆಡಿಯಾಗಿದೆ, ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ನಾವು ಚಾರ್ಜಸ್ಸನ್ನು ಫ್ರೇಮ್ ಮಾಡಿ ನಾವು ತನಿಖೆಗೆ ಆದೇಶವನ್ನು ಮಾಡಿಸ್ತೀವಿ. ಅದು ಈಗಲೇ ಹೇಳೋಕ್ಕಾಗಲ್ಲ, ನಾವು ಅಧಿಕೃತವಾಗಿ ನೋಡಪ್ಪ ಹಂಗಲ್ಲ, ನಮ್ಮ ಮೇಲ್ನೋಟಕ್ಕೆ ಇದರ ಲೋಪದೋಷ ಆಗಿದೆ. ಲೋಪದೋಷ ಅಂತ ಹೇಳಿದ್ರೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಲ್ಲ, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ಅವರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಲೋಪ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥ ವಿಚಾರ. ಆದ್ದರಿಂದ ಸಮಗ್ರವಾದಂಥ ಒಂದು ರೀತಿಯಾಗಿ ತನಿಖೆಯನ್ನು ಮಾಡಬೇಕು, ಹಿಂದೆ ಆಗಿರ್ತಕ್ಕ ಸರಿಯಾಗಿ ಆಗಿಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಅದಕ್ಕೋಸ್ಕರ ಅದನ್ನು ಮಾಡತಕ್ಕಂಥದ್ದಕ್ಕೆ ಈಗ ನಾವು
ಆ ಚಾರ್ಜಸ್ ಅನ್ನು ಫ್ರೇಮ್ ಮಾಡ್ತಾರೆ.